let us continue the remaining part of the lesson, the necklace part 2. Her husband worked extra every evening doing accounts for a tradesman, and often late into the night he sat copying a manuscript at 5 shows a piece. ಆಕೆಯ ಗಂಡ ಹೆಚ್ಚಿಗೆ ಕೆಲಸ ಮಾಡಲು ಪ್ರಾರಂಭಿಸಿದ. ಎವ್ರಿ ಈವ್ನಿಂಗ್ ಡೂಯಿಂಗ್ ಅಕೌಂಟ್ಸ್ ಫಾರ್ ಅ ಟ್ರೇಡ್ಸ್ಮನ್. ಸಂಜೆ ಮುಂದೆ ಒಬ್ಬ ವ್ಯಾಪಾರಸ್ಥನ ಹತ್ತಿರ ಆತ ಲೆಕ್ಕದ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ. ಅಂಡ್ ಆಫನ್ ಲೇಟ್ ಇನ್ ಟು ದ ನೈಟ್ ಹೀ ಸ್ಯಾಟ್ ಕಾಪಿಂಗ್ ಅ ಮನ್ಯುಸ್ಕ್ರಿಪ್ಟ್ ಆಟ್ 5 shows ಅ ಪೇಜ್. ಆಮೇಲೆ ಸುಮಾರು ರಾತ್ರಿಯವರೆಗೆ ಆತ ಪ್ರತಿ ಪುಟಕ್ಕೆ 5 shows, ಸೋ ಮೀನ್ಸ್ ಫ್ರೆಂಚ್ ಕ್ವೈನ್ ಆಫ್ ಲೋ ವ್ಯಾಲ್ಯೂ ಯೂಸ್ಡ್ ಇನ್ ದ ಪಾಸ್ಟ್. ಒಂದು ಪುಟಕ್ಕೆ 5 ಫ್ರೆಂಚ್ ಸೋ ನಾಣ್ಯದ ಹಾಗೆ ಹಸ್ತಲಿಖಿತ ಕೆಲಸವನ್ನು ಮಾಡಲು ಮೆಥಿಲೆ ಗಂಡ ಪ್ರಾರಂಭಿಸಿದ. ಆ್ಯಂಡ್ ದಿಸ್ ಲೈಫ್ ಲಾಸ್ಟೆಡ್ 10 years. ಅವರಿಬ್ಬರ ಈ ಜೀವನ ಸುಮಾರು 10 ವರ್ಷಗಳವರೆಗೆ ನಡೆಯಿತು. ಆಟ್ ದ ಎಂಡ್ ಆಫ್ 10 years ದೇ ಹ್ಯಾಡ್ ಪೇಡ್ ಆಫ್ ಎವ್ರಿಥಿಂಗ್ ಈವನ್ ದ ಇಂಟ್ರೆಸ್ಟ್. 10 ವರ್ಷಗಳ ಕೊನೆಗೆ ಅವರಿಬ್ಬರು ಬಡ್ಡಿ ಸಮೇತವಾಗಿ ಎಲ್ಲ ಸಾಲವನ್ನು ತೀರಿಸಿಬಿಟ್ಟರು. ಮೇಡಮ್ ಲೈಜಲ್ ಲುಕ್ಡ್ ಓಲ್ಡ್ ನಾವ್. ಈಗ ಮೇಡಮ್ ಲೈಜಲ್ ಅತಿ ವೃದ್ಧೆ ಹಾಗೆ ಕಾಣುತ್ತಿದ್ದಳು. ಆಫನ್ ಶೀ ಬ್ರೂಡೆಡ್ ಓವರ್ ದ ಪಾಸ್ಟ್. ಸೊ ಹಿಯರ್ ಬ್ರೂಡೆಡ್ ಮೀನ್ಸ್ ಥಾಟ್ ಸ್ಯಾಡ್ಲಿ ಆರ್ ಅನ್ಹ್ಯಾಪಿಲಿ, ಅಸಂತೋಷವಾಗಿ ಅಥವಾ ದುಃಖದಿಂದ ವಿಚಾರ ಮಾಡು. ಶೀ ಬ್ರೂಡೆಡ್ ಓವರ್ ದ ಪಾಸ್ಟ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಶಿ ಹ್ಯಾಡ್ ನಾಟ್ ಲಾಸ್ಟ್ ದ್ಯಾಟ್ ನೆಕ್ಲೆಸ್. ಹೌ ಸ್ಟ್ರೇಂಜ್ ಲೈಫ್ ಈಸ್, ಹೌ ಫಿಕಲ್. ಮೇಲಿಂದ ಮೇಲೆ ಮೇಡಮ್ ಮೆಥಿಲ್ಡೆ ಗತಕಾಲದ ದಿನಗಳನ್ನು ಅತಿ ದುಃಖದಿಂದ ನೆನಪಿಸಿಕೊಳ್ಳುತ್ತಿದ್ದಳು. ಒಂದು ವೇಳೆ ನಾನು ಆ ನೆಕ್ಲೆಸ್ ಅನ್ನು ಕಳೆದುಕೊಳ್ಳದಿದ್ದರೆ ಏನಾಗಬಹುದಾಗಿತ್ತು? ಜೀವನ ಎಷ್ಟು ವಿಚಿತ್ರವಾಗಿದೆ ಹಾಗೂ ಚಂಚಲವಾಗಿದೆ. ಹೌ ಲಿಟಲ್ ಈಸ್ ನೀಡೆಡ್ ಫಾರ್ ಒನ್ ಟು ಬಿ ರಿಯೂನ್ಡ್ ಆರ್ ಸೇವ್ಡ್. ಹೌ ಲಿಟಲ್ ಈಸ್ ನೀಡೆಡ್ ಫಾರ್ ಒನ್ ಟು ಬಿ ರಿಯೂನ್ಡ್ ಆರ್ ಸೇವ್ಡ್. ಒಂದು ಅಧೋಗತಿ ಅಥವಾ ಪ್ರಗತಿಯನ್ನ ಕಾಣಲಿಕ್ಕೆ ನಾವು ಎಷ್ಟು ಚಿಕ್ಕ ಸಂಗತಿಗಳನ್ನು ಮಾಡಬೇಕಾಗುತ್ತದೆ ಎಂಬ ಎಲ್ಲ ವಿಚಾರಗಳನ್ನು ಮೇಡಮ್ ಮ್ಯಾಥಿಲ್ಡೆ ಗತಕಾಲದ ತನ್ನ ಕೈ ಅನುಭವಗಳನ್ನು ಅಥವಾ ಅಸಂತೋಷದ ಕ್ಷಣಗಳನ್ನು ಇಲ್ಲಿ ವಿಚಾರ ಮಾಡುತ್ತಿದ್ದಳು. ಒನ್ ಸಂಡೇ ಆಸ್ ಶಿ ವಾಸ್ ವಾಕಿಂಗ್ ಇನ್ ದ ಚಾಂಪ್ಸ್ ಎಲ್ಸೀಸ್ ಸಡನ್ಲಿ ಶಿ ಸಾ ಮೇಡಮ್ ಫಾಸ್ಟ್ ಇಯರ್ ಸ್ಟಿಲ್ ಯಂಗ್ ಸ್ಟಿಲ್ ಬ್ಯೂಟಿಫುಲ್ ಸ್ಟಿಲ್ ಚಾರ್ಮಿಂಗ್. ಒಂದು ರವಿವಾರ ಮ್ಯಾಥಿಲ್ಡೆ ಚಾಂಪ್ಸ್ ಎಲ್ಸೀಸ್ ಎಂಬ ಸ್ಥಳದಲ್ಲಿ ತಿರುಗಾಡುತ್ತಿರುವಾಗ ಆಕೆ ಒಮ್ಮೆಲೆ ತನ್ನ ಗೆಳತಿಯಾದ ಫಾರೆಸ್ಟ್ ಅನ್ನು ಕಾಣುತ್ತಾಳೆ. ಆಗ ಆಕೆ ಗೆಳತಿ ಇನ್ನೂ ತರುಣ್ಯವಂತಿ ಇದ್ದಳು, ಸುಂದರವಾಗಿದ್ದಳು ಮತ್ತು ಅಷ್ಟೇ ಆಕರ್ಷಕವಾಗಿ ಇದ್ದಳು. ಮೇಡಮ್ ಲೈಜಲ್ ಫೆಲ್ಟ್ ಇಮೋಷನಲ್. ಮೇಡಮ್ ತನ್ನ ಗೆಳತಿಯನ್ನ ನೋಡಿ ಅತಿ ಭಾವುಕಳಾದಳು. ಶುಡ್ ಶಿ ಸ್ಪೀಕ್ ಟು ಹರ್? ಈಗ ಮೇಡಮ್ ಪಾಸ್ಟರ್ ತನ್ನ ಜೊತೆ ಮಾತಾಡಬಹುದೇ? ಯೆಸ್, ಅಫ್ಕೋರ್ಸ್. ಅಂಡ್ ನೌ ದ್ಯಾಟ್ ಶಿ ಹ್ಯಾಡ್ ಪೇಡ್ ಶಿ ವುಡ್ ಟೆಲ್ ಹರ್ ಆಲ್. ವೈ ನಾಟ್? ಹೌದು, ಯಾಕೆ ಮಾತಾಡೋಕ್ಕಿಲ್ಲ? ಈಗ ಆಕೆಯ ನೆಕ್ಲೆಸ್ ಅನ್ನ ಮರಳಿ ನೀಡಿದ್ದೇನೆ. ಶಿ ವುಡ್ ಟೆಲ್ ಹರ್ ಆಲ್. ನಡೆದ ಎಲ್ಲ ಘಟನೆಯನ್ನ ಅಥವಾ ಸಂಗತಿಯನ್ನ ತನ್ನ ಗೆಳತಿಗೆ ಯಾಕೆ ಹೇಳಬಹುದು? ಯಾಕೆ ಹೇಳಬಾರದು ಮಾತನಾಡೋಕ್ಕಿಲ್ಲ? ಈ ಒಂದು ವಿಚಾರದ ಮೇಡಮ್ ಮೆಥಿಲ್ಡೆ ಅತಿ ಭಾವುಕಳಾಗುತ್ತಾಳೆ. ಶಿ ವೆಂಟ್ ಅಪ್ ಟು ಹರ್. ಗುಡ್ ಮಾರ್ನಿಂಗ್ ಜೀನ್.
ಈಗ ಮೇಡಮ್ ಮೆಚಲ್ಲಿ ತನ್ನ ಗೆಳತಿ ಹತ್ರ ಹೋಗಿ ಹೇಳುತ್ತಾಳೆ, ಶುಭೋದಯ, ಶುಭ ಮುಂಜಾನೆ. ದ ಅದರ್ ಎಸ್ಟಾನಿಶ್ಡ್ ಟು ಬಿ ಅಡ್ರೆಸ್ಡ್ ಸೋ ಫ್ಯಾಮಿಲಿಯರ್ಲಿ ಬೈ ದಿಸ್ ಕಾಮನ್ ವುಮನ್ ಡಿಡ್ ನಾಟ್ ರೆಕಗ್ನೈಸ್ ಹರ್. ಒಮ್ಮೆಲೆ ಮೆಚಲ್ಲಿ ಗೆಳತಿಯನ್ನ ಮಾತನಾಡಿಸಿದಾಗ ಇಲ್ಲಿ ಮೇಡಮ್ ಫಸ್ಟ್ ಇಯರ್ ಒಮ್ಮೆ ಆಶ್ಚರ್ಯಚಕಿತಳಾಗುತ್ತಾಳೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ತನ್ನನ್ನು ಇಷ್ಟು ಅತಿಯುವಂತ ಸಲುಗೆಯಿಂದ ಅಥವಾ ಆತ್ಮೀಯವಾಗಿ ಮಾತನಾಡಿಸಿದನ್ನ ಕಂಡು ಮೇಡಮ್ ಫಸ್ಟ್ ಇಯರ್ ಆಶ್ಚರ್ಯಚಕಿತಳಾಗುತ್ತಾಳೆ. ಮತ್ತು ಆಕೆ ಮೇಡಮ್ ಫಸ್ಟ್ ಇಯರ್ ಮೆಚಲ್ಡಿಯನ್ನ ಇಲ್ಲಿ ಗುರುತು ಹಿಡಿಯುವುದಿಲ್ಲ. ಶಿ ಸ್ಟ್ಯಾಮರ್ಡ್, ಶಿ ಮೀನ್ಸ್ ಮೇಡಮ್ ಫಸ್ಟ್ ಇಯರ್ ಸ್ಟ್ಯಾಮರ್ಡ್. ಬಟ್ ಮೇಡಮ್ ಐ ಡೋಂಟ್ ನೋ, ಯು ಮಸ್ಟ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಆದರೆ ನೀವು ಯಾರು ಅಂದಾಗ ಗೊತ್ತಿಲ್ಲ, ಬಹುಶಃ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೋ, ಐ ಆಮ್ ಮೆಚಲ್ಡೆ ಲೈಜಲ್. ಇಲ್ಲ, ನಾನು ಮೆಚಲ್ಡೆ ಇದ್ದೇನೆ. ಹರ್ ಫ್ರೆಂಡ್ ಆಟರ್ಡ್ ಅ ಕ್ರೈ. ಮೇಡಮ್ ಮೆಚಲ್ಡೆಸ್ ಫ್ರೆಂಡ್, ಮೇಡಮ್ ಫಸ್ಟ್ ಇಯರ್ ಆಟರ್ಡ್ ಅ ಕ್ರೈ. ಒಮ್ಮೆಲೆ ಫಸ್ಟ್ ಇಯರ್ ಹೇಳ್ತಾಳೆ, ಓ ಮೈ ಪೂವರ್ ಮೆಚಲ್ಡಿ, ಹೌ ಯು ಹ್ಯಾವ್ ಚೇಂಜ್ಡ್. ಓ ಮೈ ಪೂವರ್ ಮೆಚಲ್ಡಿ, ಮೆಚಲ್ಡಿ ಎಷ್ಟು ಒಮ್ಮೆಲೆ ಬದಲಾವಣೆ ಆಗಿದ್ದೀಯಾ ಎಂದು ಮೇಡಮ್ ಫಸ್ಟ್ ಇಯರ್ ಮೆಚಲ್ಡಿಯನ್ನ ಕೇಳುತ್ತಾಳೆ. ಎಸ್, ಐ ಹ್ಯಾವ್ ಹ್ಯಾಡ್ ಸಮ್ ಹಾರ್ಡ್ ಟೈಮ್ಸ್ ಸಿನ್ಸ್ ಐ ಲಾಸ್ಟ್ ಸಾ ಯು. ಹೌದು, ನಾನು ಈಗ ಸಾಕಷ್ಟು ಬದಲಾವಣೆ ಆಗಿದ್ದೇನೆ. ಕೊನೆಯ ಸಲ ನಿನ್ನ ಭೇಟಿ ಆದಾಗಿನಿಂದ ನಾನು ಅನೇಕ ಕೆಲವೊಂದು ಕಷ್ಟದ ದಿನಗಳನ್ನ ಕಳೆದಿದ್ದೇನೆ. ಎಸ್, ಐ ಹ್ಯಾವ್ ಹ್ಯಾಡ್ ಸಮ್ ಹಾರ್ಡ್ ಟೈಮ್ಸ್ ಸಿನ್ಸ್ ಐ ಲಾಸ್ಟ್ ಸಾ ಯು ಅಂಡ್ ಮೆನಿ ಮಿಸರೀಸ್ ಅಂಡ್ ಆಲ್ ಬಿಕಾಸ್ ಆಫ್ ಯು. ಹೌದು, ಕಳೆದ ಸಲ ನಾನು ನಿನ್ನನ್ನು ಭೇಟಿ ಆದಾಗಿನಿಂದ ನಾನು ಅನೇಕ ಕೆಲವೊಂದ ಕಷ್ಟದ ಹಾಗೂ ದುಃಖದ ದಿನಗಳನ್ನ ಕಳೆದಿದ್ದೇನೆ. ಇದು ಎಲ್ಲವೂ ನಿನ್ನಿಂದಾಗಿ. ಮೀ ಹೌ ಕ್ಯಾನ್ ದಾಟ್ ಬಿ? ಏನು ನನ್ನಿಂದಾಗಿ ನೀನು ಕಷ್ಟದ ದಿನವನ್ನು ಕಳೆದೀಯಾ? ಅದೇಕೆ ಸಾಧ್ಯ? ಮೇಡಮ್ ಫಸ್ಟ್ ಇಯರ್ ಮೆಚಲ್ಡೆಗೆ ಪ್ರಶ್ನಿಸುತ್ತಾಳೆ. ಯು ರಿಮೆಂಬರ್ ದ್ಯಾಟ್ ಡೈಮಂಡ್ ನೆಕ್ಲೆಸ್ ದ್ಯಾಟ್ ಯು ಲ್ಯಾಂಟ್ ಮೀ ಟು ವೇರ್ ಟು ದ ಮಿನಿಸ್ಟ್ರಿ ಪಾರ್ಟಿ? ನಿನಗೆ ನೆನಪಿದೆಯಾ, ನಾನು ನಿನ್ನ ಹತ್ತಿರ ಬಂದು ನಿನ್ನಿಂದ ಡೈಮಂಡ್ ನೆಕ್ಲೆಸ್ ತೆಗೆದುಕೊಂಡು ಆ ಒಂದು ಸಮಾರಂಭಕ್ಕೆ ಹೋದಾಗ ನೀನು ಅದನ್ನು ನಿನ್ನ ಕೈಯಾರೆ ನನಗೆ ಕೊಟ್ಟಿದ್ದು ನೆನಪಿದೆಯಾ? ಎಸ್, ವೆಲ್, ಹೌದು, ಚೆನ್ನಾಗಿ ನೆನಪಿದೆ. ವೆಲ್, ಐ ಲಾಸ್ಟ್ ಇಟ್. ಹೌದು, ನೀನು ಕೊಟ್ಟಂತ ಆ ಒಂದು ಡೈಮಂಡ್ ನೆಕ್ಲೆಸ್ ಅನ್ನ ಸಮಾರಂಭಕ್ಕೆ ಹಾಕಿಕೊಂಡು ಬರುವಾಗ ನಾನು ಅದನ್ನ ಕಳೆದುಕೊಂಡೆ. ವಾಟ್ ಯು ಮೀನ್, ಯು ಬ್ರೌಟ್ ಇಟ್ ಬ್ಯಾಕ್? ಅಂದರೆ ನೀನು ಅದನ್ನು ಕಳೆದುಕೊಂಡೆಯ? ಮತ್ತೆ ನೀನು ಅದನ್ನು ನನಗೆ ಮರಳಿ ನೀಡಿಯಲ್ಲ ಎಂದು ಮೇಡಮ್ ಮೆಚಲ್ಡಿ, ಸಾರಿ, ಮೇಡಮ್ ಫಸ್ಟ್ ಇಯರ್ ಮೆಚಲ್ಡಿಯನ್ನ ಕೇಳುತ್ತಾಳೆ. ಐ ಬ್ರೌಟ್ ಯು ಬ್ಯಾಕ್ ಅನದರ್ ಎಕ್ಸಾಕ್ಟ್ಲಿ ಲೈಕ್ ಇಟ್. ಹೌದು, ನಾನು ನಿನಗೆ ಮರಳಿಸಿದ್ದು ಅದೇ ರೀತಿಯ ನಿನ್ನ ನೆಕ್ಲೆಸ್ ಆಗಿರುವ ಅಂತ ಬೇರೊಂದು ನೆಕ್ಲೆಸ್ ಅನ್ನು ಕೊಂಡುಕೊಂಡು ಅದನ್ನು ನಿನಗೆ ಮರಳಿಸಿದ್ದೇನೆ. ಅಂಡ್ ಇಟ್ ಹ್ಯಾಸ್ ಟೇಕನ್ ಅಸ್ 10 years ಟು ಪೇ ಫಾರ್ ಇಟ್. ಆ ಒಂದು ಹಣವನ್ನ, ಆ ಒಂದು ನೆಕ್ಲೆಸ್ ಹಣವನ್ನ ತೀರಿಸಲು ನಾವು ಸುಮಾರು 10 ವರ್ಷಗಷ್ಟು ಸಮಯವನ್ನು ತೆಗೆದುಕೊಳ್ಳಬೇಕಾಯ್ತು. ಇಟ್ ವಾಸಂಟ್ ಈಸಿ ಫಾರ್ ಅಸ್. ಅದು ಅಷ್ಟು ನನಗೆ ಅಷ್ಟು ಸರಳವಾಗಿರಲಿಲ್ಲ. ವಿ ಹ್ಯಾಡ್ ವೆರಿ ಲಿಟಲ್, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಹಣವಿರಲಿಲ್ಲ. ಬಟ್ ಅಟ್ ಲಾಸ್ಟ್ ಇಟ್ ಈಸ್ ಓವರ್ ಅಂಡ್ ಐ ಆಮ್ ವೆರಿ ಗ್ಲಾಡ್. ಏನೇ ಇರಲಿ, ಕೊನೆಗೆ ಎಲ್ಲವೂ ಅದು ಮುಗಿದಿದೆ. ಈಗ ನಾನು ನಿಜವಾಗಿ ಆನಂದವಾಗಿದ್ದೇನೆ ಎಂದು ಮೆಚಲ್ಡಿ ತನ್ನ ಗೆಳತಿಗೆ ಹೇಳುತ್ತಾಳೆ. ಮೇಡಮ್ ಫಸ್ಟ್ ಇಯರ್ ವಾಸ್ ಸ್ಟನ್ಡ್. ಇದೆಲ್ಲವನ್ನ ಕೇಳಿ ಮೇಡಮ್ ಫಸ್ಟ್ ಇಯರ್ ಅತಿ ಖಿನ್ನಳಾಗುತ್ತಾಳೆ. ಯು ಸೇ ದ್ಯಾಟ್ ಯು ಬ್ರೌಟ್ ಅ ಡೈಮಂಡ್ ನೆಕ್ಲೆಸ್ ಟು ರಿಪ್ಲೇಸ್ ಮೈನ್. ಅಂದ್ರೆ ಕಳೆದು ಹೋದ ನನ್ನ ನೆಕ್ಲೆಸ್ ಬದಲಾಗಿ
ನೀನು ಬೇರೊಂದು ನೆಕ್ಲೆಸ್ ನನಗೆ ತಂದು ನೀಡಿದೆಯಾ? ಎಸ್, ಯು ಡಿಡ್ ನಾಟ್ ನೋಟಿಸ್ ದ್ಯಾನ್, ದೇ ವೇರ್ ವೆರಿ ಸಿಮಿಲರ್. ಹೌದು, ಕಳೆದ ನೆಕ್ಲೆಸ್ ಬದಲಾಗಿ ಅದೇ ರೀತಿಯ ನೆಕ್ಲೆಸ್ ಅನ್ನು ನಾನು ನಿನಗೆ ಮರಳಿ ನೀಡಿದ್ದೇನೆ. ನೀನು ಅದನ್ನು ನೋಡಿಲ್ಲವೇ? ದೇ ವೇರ್ ವೆರಿ ಸಿಮಿಲರ್, ಅದು ಅದೇ ರೀತಿಯಾಗಿ ಇದೆ. ನೀನು ಅದನ್ನು ಗಮನಿಸಲಿಲ್ಲವೇ ಎಂದು ಮೆಥಿಲ್ಡೆ ತನ್ನ ಗೆಳತಿಗೆ ಕೇಳುತ್ತಾಳೆ. ಆ್ಯಂಡ್ ಶೀ ಸ್ಮೈಲ್ಡ್ ವಿತ್ ಪ್ರೌಡ್ ಆ್ಯಂಡ್ ಇನ್ನೋಸೆಂಟ್ ಪ್ಲೆಜರ್. ಈಗ ಮೇಡಮ್ ಪಾಸ್ಟಿಯರ್ ಅತಿ ಒಂದು ಅಭಿಮಾನದಿಂದ ಒಂದು ಪ್ರಾಮಾಣಿಕವಾಗಿ ಒಂದು ಮುಗುಳ್ನಗೆಯನ್ನ ನಗುತ್ತಾಳೆ. ಮೇಡಮ್ ಪಾಸ್ಟಿಯರ್ ಡೀಪ್ಲಿ ಮೂಡ್ ಟುಕ್ ಬೋಥ್ ಅವರ್ ಹ್ಯಾಂಡ್ಸ್. ಈಗ ಮೇಡಮ್ ಪಾಸ್ಟಿಯರ್ ಅತಿ ಸಮೀಪ ಹೋಗಿ ಮೆಥಿಲ್ಡೆಯ ಎರಡೂ ಕೈಗಳನ್ನ ತನ್ನ ಕೈಗಳಲ್ಲಿ ಹಿಡಿಯುತ್ತಾಳೆ. ಓ ಮೈ ಪೂವರ್ ಮೆಥಿಲ್ಡೆ, ಮೈನ್ ವಾಸ್ ಆನ್ ಇಮಿಟೇಷನ್. ಓ ನನ್ನ ಪ್ರೀತಿಯ ಮೆಥಿಲ್ಡೆ, ಆ ನನ್ನ ಡೈಮಂಡ್ ನೆಕ್ಲೆಸ್ ಅದು ನಕಲಿಯಾಗಿತ್ತು, ಅದು ಒರಿಜಿನಲ್ ಇದ್ದಿರಲಿಲ್ಲ. ಇಟ್ ವಾಸ್ ವರ್ತ್ 500 francs ಅಟ್ ಮೋಸ್ಟ್. ಆ ಒಂದು ನಕಲಿ ವಜ್ರದ ಒಂದು ನೆಕ್ಲೆಸ್ ಒಂದು ಬೆಲೆ ಸುಮಾರಾಗಿ 500 francs ಆಗಬಹುದು ಎಂದು ಮೇಡಮ್ ಪಾಸ್ಟಿಯರ್ ಮೇಡಮ್ ಮೆಥಿಲ್ಡೆಗೆ ಹೇಳುತ್ತಾಳೆ.